ರಶ್ಮಿಕ ಒಂದು ಕಾಲದ ಕ್ರಶ್. ಏಯ್, ಏನ್ ಹೇಳ್ತಿದ್ಯಾ ಗುರು ಅಂತಿದ್ದೀರಾ? ಹೌದು ಗುರು, ನಾನು ಹೇಳ್ತಿರೋದು ನಿಜ. ಕರ್ನಾಟಕದ ಕ್ರಶ್, ನ್ಯಾಷನಲ್ ಕ್ರಶ್ ಎಂದೆಲ್ಲ ಹೆಸರು ಮಾಡಿದ್ದ ಬ್ಯೂಟಿ ಯಾಕೋ ಕನ್ನಡ ವಿಚಾರ ಬಂದಾಗ ಮೂಗು ಮುರಿಯೋ ಕೆಲಸ ಮಾಡಿದ್ದು ಇದೀಗ ಅವರ ಕ್ರಶ್ ಪಟ್ಟವನ್ನೇ ಕಿತ್ತು ಹಾಕುವಂತಹ ಮಟ್ಟಕ್ಕೆ ಬಂದಿದೆ. ಬಹುಶಃ ಆಕೆಯೂ ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವೇನೋ, ಕನ್ನಡ ಎನ್ನುವಂತಹದ್ದು ಈ ಲೆವೆಲ್ಗೆ ನನ್ನನ್ನು ಕಾಡುತ್ತೆ ಅಂತ. ಸೊ ಅದು ನಿಜವಾಗಿದೆ. ಅದರಲ್ಲೂ ಕೆಲವೊಂದು ಸಂದರ್ಶನಗಳಲ್ಲಿ ಆಕೆ ಕೊಡುವ ಹೇಳಿಕೆಗಳು ಅವಳಿಗೆ ಮುಳ್ಳುಗಳಾಗಿಸಿ ಕೊಳ್ಳುತ್ತಿವೆ. ಅದರಲ್ಲಿಯೂ ಮೊನ್ನೆ ಎಂತೂ ಎರಡು ಕೈಗಳನ್ನ ಬೆರಳುಗಳನ್ನ ತೋರಿಸಿ ಎಡವಟ್ಟು ಮಾಡಿಕೊಂಡ ಮೇಲೆ ಅತ್ಯಂತ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂದ್ರೆ ಎಲ್ಲರೂ ಅವರನ್ನ ಬೈಯುವವರೇ ಆಗಿದ್ದಾರೆ. ಸ್ವಲ್ಪ ಕಾಲಿಚಾಲಿನೇ ಬಿಡಿ, ಆ ಪ್ರೊಡಕ್ಷನ್ ಸಂಸ್ಥೆಯ ಹೆಸರನ್ನ ಹೇಳಿದ್ರೆ ಯಾರಪ್ಪನ ಗಂಟು ಕೂಡ ಹೋಗ್ತಿರ್ಲಿಲ್ಲ. ಆದ್ರೆ ಅವರು ಮಾಡಿದ ಎಡವಟ್ಟಿಗೆ ಶೆಟ್ರು ಕೂಡ ಖಡಕ್ಕಾಗಿಯೇ ಉತ್ತರ ಕೊಟ್ಟಿದ್ದಾರೆ ಬಿಡಿ. ಆದ್ರೆ ವಿಷಯ ಅದಲ್ಲ, ಅದೇನೋ ಆಗಿದ್ದಾಗಿ ಹೋಯ್ತು, ಅವರೇ ಸುಮ್ಮನಾದ್ರು. ಅದು ಪ್ರಮೋದ್ ಶೆಟ್ಟಿಯವರೇ ಪ್ರಬುದ್ಧತೆಯಿಂದ ಮಾತನಾಡಿ ಇದ್ರು. ಆದ್ರೆ ಕೆಲವರಂತೂ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಕೆಲ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಸುತ್ತು ನೋಡೋಕೆ ಸಾಧ್ಯ ಇಲ್ಲ, ಎಲ್ಲಿಲ್ಲದ ಕೋಪ ನೆತ್ತಿಗೇರಿಬಿಟ್ಟಿದೆ. ರಶ್ಮಿಕಾಗೆ ಭಾರಿ ಧ್ವಂಕಾರ, ಅವಳಿಗೆ ಹಾಗೆ ಹಾಕ್ಬೇಕು, ಇದು ಜಾಸ್ತಿ ಆಯ್ತು ಅದು ಜಾಸ್ತಿ ಆಯ್ತು. ನೀನು ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಸ್ವಲ್ಪ ಮೊದಲಿಗೆ ನಿನಗೆ ಗೊತ್ತಿರ್ಬೇಕು ನೀನೇನ್ ಮಾಡಿದೀಯ ಫಸ್ಟ್, ಆಮೇಲೆ ಅವ್ರ ಬಗ್ಗೆ ಮಾತಾಡು. ಏನೋ ಪ್ರಪಂಚ ಪ್ರಳಯ ಆಗಿರೋ ರೀತಿ ಆಡ್ತಿರಲ್ಲ, ಅವರೊಬ್ಬರೇ ಕನ್ನಡ ಮಾತಾಡದೆ ಇದು ಮಾಡ್ತಿದ್ದಾರ? ಕನ್ನಡದ ವಿಚಾರಕ್ಕೆ ಬಂದಾಗ ನಾವು ಎಷ್ಟು ದೊಡ್ಡ ಹೋರಾಟ ಮಾಡಿದ್ರು ಸರಿ, ಅದೇ ರೀತಿ ನಾವುಗಳು ಕೂಡ ಕನ್ನಡವನ್ನ ಉಳಿಸಿ ಬೆಳೆಸುವಂತಹ ಕೆಲಸವನ್ನ ಮಾಡಬೇಕು. Thank you.
ಮಾತಾಡ್ತಿದ್ದೀರಾ. ಸೊ ನೀವು ಫಸ್ಟ್ ಯೋಚನೆ ಮಾಡಿಸ್ತಾ ಇದ್ರೆ ಆಮೇಲೆ ಅವ್ರ ಬಗ್ಗೆ ಮಾತಾಡಿ. ಕನ್ನಡದ ವಿಚಾರ ಬಂದಾಗ ಮಾತನಾಡಿ ಎಲ್ಲರೂ ಸೇರೋಣ. ಹಾಗಂತ ನಿಮ್ಮ ನಾಲಿಗೆಯ ಉದ್ದವನ್ನ ಅತಿಯಾಗಿ ಮಾಡಬಾರ್ದು, ಸ್ವಲ್ಪ ಕಡಿಮೆ ಇರಲಿ. ಕನ್ನಡದ ವಿಚಾರವನ್ನ ವಿರೋಧಿಸಿದಾಗ ನಾವು ವಿರೋಧಿಸೋಣ, ಕನ್ನಡದ ಪರವಾಗಿ ನಿಲ್ಲೋಣ, ಆದ್ರೆ ಅವರ ವೈಯಕ್ತಿಕ ವಿಚಾರಕ್ಕೆ ಹೋಗೋದು ಬೇಡ. ಏನಂತೀರಾ?